Good morning, dear ones. Welcome to day 30. Today we are going to discuss very important foremost question, that is calculation of arithmetic mean for grouped data under discrete series. ಇವತ್ತು ನಾವು ನಾಲ್ಕು ಅಂಕದ ಮಹತ್ತರವಾದ ಪ್ರಶ್ನೆಯನ್ನ ನೋಡ್ತಾ ಇದ್ದೀವಿ. ಅಂಕಗಣಿತ ಸರಾಸರಿ ಲೆಕ್ಕಾಚಾರ ವರ್ಗೀಕೃತ ದತ್ತಾಂಶಗಳಿಗೆ, ಅದರಲ್ಲೂ ಕೂಡ ಪೂರ್ಣಾಂಕ ಶ್ರೇಣಿಗಳಲ್ಲಿ ಯಾವ ರೀತಿ ನಾವು ಏನ್ ಮಾಡ್ತಾ ಇದ್ದೀವಿ, ಲೆಕ್ಕಾಚಾರವನ್ನ ಹಾಕ್ತಾ ಇದ್ದೀವಿ. ಇನ್ ಎನ್ಸಿಆರ್ಟಿ ಟೆಕ್ಸ್ಟ್ ಬುಕ್ ದೇ ಪ್ರೊವೈಡೆಡ್. ಓಕೆ, ಯೆಸ್ಟರ್ಡೇ ವಿ ಹ್ಯಾವ್ ಆಲ್ರೆಡಿ ಡಿಸ್ಕಸ್ಡ್ ಕ್ಯಾಲ್ಕುಲೇಷನ್ ಆಫ್ ಅರಿಥ್ಮೆಟಿಕ್ ಮೀನ್ ಫಾರ್ ಅನ್ಗ್ರೂಪ್ಡ್ ಡೇಟಾ. ವರ್ಗೀಕೃತ ದತ್ತಾಂಶಗಳಿಗೆ ಅಂಕಗಣಿತ ಸರಾಸರಿಯನ್ನ ಮೂರು ವಿಧಾನಗಳಿಂದ ಕಂಡುಹಿಡಿಯುವುದು ಹೇಗೆ ಅನ್ನೋದನ್ನ ಈಗಾಗಲೇ ನಾನು ಡೇ 29ರಲ್ಲಿ ನಿಮಗೆ ಏನು ಹೇಳಿಕೊಟ್ಟಿರುವಂತದ್ದು. ಸೊ ಟುಡೇ ವಿ ಆರ್ ಗೋಯಿಂಗ್ ಟು ಸ್ಟಾರ್ಟ್ ಕ್ಯಾಲ್ಕುಲೇಷನ್ ಆಫ್ ಅರಿಥ್ಮೆಟಿಕ್ ಮೀನ್ ಫಾರ್ ಗ್ರೂಪ್ಡ್ ಡೇಟಾ. ಕನ್ನಡ, ವಿ ಕ್ಯಾನ್ ಟ್ರಾನ್ಸ್ಲೇಟ್ ದಿಸ್. ವರ್ಗೀಕೃತ ದತ್ತಾಂಶಗಳಿಗೆ ಅಂಕಗಣಿತ ಸರಾಸರಿಯ ಲೆಕ್ಕಾಚಾರ. ಸೊ ದಿಸ್ ಇಸ್ ದ ಫೋರ್ ಮಾರ್ಕ್ಸ್ ವೆರಿ ಇಂಪಾರ್ಟೆಂಟ್ ಕ್ವಶನ್ ರಿಗಾರ್ಡಿಂಗ್ ಫಾರ್ ದ ಆನ್ಯುವಲ್ ಎಕ್ಸಾಮಿನೇಷನ್ ಪರ್ಪಸ್. ಓಕೆ, ವಾರ್ಷಿಕ ಪರೀಕ್ಷೆಗಳಿಗೆ ಸಂಬಂಧಪಟ್ಟ ಹಾಗೆ ನಾಲ್ಕು ಅಂಕದ ಮಹತ್ತರವಾದ ಪ್ರಶ್ನೆ. ಅಂಡರ್ ದಿಸ್ ವಿ ಆರ್ ಡಿಸ್ಕಸಿಂಗ್ ಡಿಸ್ಕ್ರೀಟ್ ಸಿರೀಸ್. ಏನ್ ಮಾಡ್ತಾ ಇದೀವಿ ನಾವು? ಡಿಸ್ಕ್ರೀಟ್ ಸಿರೀಸ್ ಅನ್ನ ನೋಡ್ತಾ ಇದ್ದೀವಿ. ಡಿಸ್ಕ್ರೀಟ್ ಸಿರೀಸ್, ಪೂರ್ಣಾಂಕ ಶ್ರೇಣಿಗಳು. ಸೊ ಯು ಪೀಪಲ್ ಆಲ್ರೆಡಿ ಸ್ಟಡೀಡ್ ವಾಟ್ ಈಸ್ ದ ಮೀನಿಂಗ್ ಆಫ್ ಡಿಸ್ಕ್ರೀಟ್ ಸಿರೀಸ್. ಡಿಸ್ಕ್ರೀಟ್ ಸಿರೀಸ್ ಆರ್ ಹೋಲ್ ನಂಬರ್ಸ್. ಇಟ್ ವಿಲ್ ಜಂಪ್ ಟು ಒನ್ ನಂಬರ್ ಟು ಅನದರ್ ನಂಬರ್. ಇವು ಪೂರ್ಣ ಸಂಖ್ಯೆಗಳಾಗಿದ್ದು ಒಂದು ಸಂಖ್ಯೆಯಿಂದ ಇನ್ನೊಂದು ಸಂಖ್ಯೆಗೆ ಏನಾಗ್ತವೆ? ಸ್ಥಳಾಂತರಗೊಳ್ಳುವಂತದಕ್ಕೆ ನಾವು ಈಗಾಗಲೇ ಏನಂತ ಕರೀತಾ ಇದೀವಿ? ಪೂರ್ಣಾಂಕ ಶ್ರೇಣಿಗಳಂತ ಕರೀತಾ ಇದೀವಿ. ಸೊ ಯೆಸ್ಟರ್ಡೇ ವಿ ಡಿಸ್ಕಸ್ ದ ಅನ್ಗ್ರೂಪ್ಡ್ ಡೇಟಾಸ್. ಓಕೆ, ಟುಡೇ ವಿ ಡಿಸ್ಕಸ್ ದಿ ಗ್ರೂಪ್ಡ್ ಡೇಟಾಸ್. ಗ್ರೂಪ್ಡ್ ಡೇಟಾಸ್ ಮೀನ್ಸ್ ವೆನ್ ಫ್ರೀಕ್ವೆನ್ಸಿ ಕಮ್ಸ್ ಟು ಮ್ಯಾಟರ್. ಯಾವಾಗ ನಮಗೆ ಆವೃತ್ತಿ ಅನ್ನೋ ಪರಿಕಲ್ಪನೆ ಬರುತ್ತದೆಯೋ ಅದಕ್ಕೆ ನಾವು ಏನಂತ ಕರೀತಾ ಇದೀವಿ? ವರ್ಗೀಕೃತ ದತ್ತಾಂಶಗಳು. ವಿತೌಟ್ ಫ್ರೀಕ್ವೆನ್ಸೀಸ್ ಕನ್ಸಿಡರ್ ಆಸ್ ಅ ಅನ್ಗ್ರೂಪ್ ಡೇಟಾ, ವಿತ್ ಫ್ರೀಕ್ವೆನ್ಸೀಸ್ ಕನ್ಸಿಡರ್ ಆಸ್ ಅ ಗ್ರೂಪ್ಡ್ ಡೇಟಾ. ಇಫ್ ವಿ ಹ್ಯಾವ್ ಅ ಹೋಲ್ ನಂಬರ್ಸ್ ಅಂಡ್ ಇಟ್ ಜಂಪ್ ಒನ್ ನಂಬರ್ ಟು ಅನದರ್ ನಂಬರ್ ವಿತ್ ಅ ಫ್ರೀಕ್ವೆನ್ಸಿ, ದಟ್ ಈಸ್ ಕಾಲ್ಡ್ ಡಿಸ್ಕ್ರೀಟ್ ಸಿರೀಸ್. ಇಫ್ ಯು ಹ್ಯಾವ್ ದ ಕ್ಲಾಸಸ್ 0 to 10, 10 to 20, 20 to 30, 30 to 40, ದಟ್ ಈಸ್ ಕಾಲ್ಡ್ ಕಂಟಿನ್ಯೂಸ್ ಸಿರೀಸ್. ನಿರಂತರ ಶ್ರೇಣಿಗಳಂತ ಕರಿತೀವಿ ಅಂತ ಸಂಖ್ಯೆಗಳಿಗೆ. ಬಟ್ ಇಲ್ಲೇನಿರುತ್ತೆ, ಜಸ್ಟ್ 20, 70, 90, 110, ಲೈಕ್ ದಿಸ್ ಈಸ್ ಕಾಲ್ಡ್ ಆಸ್ ಅ ಡಿಸ್ಕ್ರೀಟ್ ಸಿರೀಸ್. ದೀಸ್ ಆರ್ ದಿ ಹೋಲ್ ನಂಬರ್ಸ್ ಅಂಡ್ ಜಂಪ್ ಟು ಒನ್ ನಂಬರ್ ಟು ಅನದರ್ ನಂಬರ್. ಇಸ್ ಇಟ್ ಕ್ಲಿಯರ್? ದಟ್ ಈಸ್ ಕಾಲ್ಡ್ ಆಸ್ ಅ ಡಿಸ್ಕ್ರೀಟ್ ಸಿರೀಸ್. ಈ ಒಂದು ಪರಿಕಲ್ಪನೆಯಲ್ಲಿ ಯಾವ ರೀತಿ ನಾವು ಮೂರು ವಿಧಾನಗಳಿಂದ ಅರಿಥ್ಮೆಟಿಕ್ ಮೀನ್ ಅನ್ನ ಕಂಡುಹಿಡಿಯಬಹುದು ಅನ್ನೋದನ್ನ ನಾವು ಮೂಲದ ಪ್ರಶ್ನೆಗಳಿಗೆ ಕೇಳ್ತಾ ಇದ್ದಾರೆ. ಯಾವ್ದಾದ್ರು ಎರಡು ಮೆಥಡ್ ಅನ್ನು ತೆಗೆದುಕೊಂಡು ನಿಮಗೆ ಅದನ್ನ ಇವಾಗ ನೋಡೋಣ. ಫಾರ್ ಎಕ್ಸಾಂಪಲ್, ಇನ್ ಯುವರ್ ಎನ್ಸಿಆರ್ಟಿ ಟೆಕ್ಸ್ಟ್ ಬುಕ್ ದೇ ಪ್ರೊವೈಡೆಡ್ ದ ಸ್ಕ್ವೇರ್ ಚದರ್ ಮೀಟರ್ ಸಮಥಿಂಗ್ ಎಕ್ಸ್ ವ್ಯಾಲ್ಯೂಸ್ ಆಸ್ ವೆಲ್ ಆಸ್ ದ ಫ್ರೀಕ್ವೆನ್ಸಿ ವ್ಯಾಲ್ಯೂಸ್ ದೇ ಆರ್ ಪ್ರೊವೈಡೆಡ್. ಸೊ ವಿತ್ ದಟ್ ಐ ವಿಲ್ ಡಿಸ್ಕಸ್ ನಾ ಎಕ್ಸ್ ವಾಟ್ ದೇ ಆರ್ ಪ್ರೊವೈಡೆಡ್. 100, 200, 300 and frequency value they are provided 200, okay, then 50, then 10. Now with the help of direct method also, assumed mean method also, and step deviation method, all three methods I have to find the mean. First one is the direct method. ಮೊದಲನೇ ನೇರ ವಿಧಾನದಿಂದ ನಾನು ಏನ್ ಮಾಡಬೇಕಾಗಿದೆ, ಕಂಡುಹಿಡಿಯಬೇಕಾಗಿದೆ. ವಾಟ್ ಈಸ್ ದ ಫಾರ್ಮುಲಾ ಆಫ್ ಡೈರೆಕ್ಟ್ ಮೆಥಡ್? ಎಕ್ಸ್ ಬಾರ್ ಈಸ್ ಈಕ್ವಲ್ ಟು ಸಮೇಷನ್
ಸಮೇಶನ್ ಎಕ್ಸ್ ಬರ್ದಿದ್ರೆ ಅದು ಅನ್ಗ್ರೂಪ್ ಡೇಟಾ ಆಗ್ತಿತ್ತು ಬಟ್ ಇಲ್ಲಿ ಸಮೇಶನ್ ಎಫ್ ಎಕ್ಸ್ ಬರಿಬೇಕಾಗಿತ್ತು ಡಿವೈಡೆಡ್ ಬೈ ಸಮೇಶನ್ ಎಫ್ ಸಮಟೈಮ್ಸ್ ಜನ ಎನ್ ಅಂತ ಕೂಡ ಕರೀತಾರೆ ಬಟ್ ಅರ್ಥ ಆಗಲಿಕ್ಕೆ ಸಮೇಶನ್ ಎಫ್ ಬರೆಯುತ್ತದೆ ತುಂಬಾ ಒಳ್ಳೆಯದು ಸೊ ನನಗೆ ಏನ್ ಬೇಕಾಗಿದೆ ಎಫ್ ಎಕ್ಸ್ ಬೇಕಾಗಿದೆ ದೇ ಆರ್ ಪ್ರೊವೈಡೆಡ್ ಎಫ್ ಆಲ್ಸೋ ದೇ ಆರ್ ಪ್ರೊವೈಡೆಡ್ ಎಕ್ಸ್ ಆಲ್ಸೋ ಜಸ್ಟ್ ಮಲ್ಟಿಪಲ್ ಎಫ್ ಎಕ್ಸ್ ವಿಲ್ ಗೆಟ್ ರೈಟ್ ಸೊ ವಿ ನೀಡ್ ಅ ಸಮೇಶನ್ ಎಫ್ ಎಕ್ಸ್ ಸೊ ಏನ್ ಬರುತ್ತೆ 200 ಇಂಟು 100 ಇಟ್ ವಿಲ್ ಬಿ ದಿ 20,000 50 into 200 it will be the per minute so 2200 divided by sir 200 into 50 is a 10,000 and 300 into 10 3000 overall summation fx is equal to 33,000 What is your value? Summation f x is a 33,000. Just put it a values here. 33,000 divided summation f x right? Divided by summation f. What is our summation f? Summation f is equal to 200, 250, 260. 200, 250, 260. 200, 250, 260. Just multiply. Okay. Then divide by then we get the value. So that is 33,000 divided by 260. Answer is 126.92. Overall, it is considered as a 127. So this is your mean for the direct method. Second one, I have to find a step deviation. Sorry, second one is a assumed mean method. Uhapmaka sarasari vidhana assumed. Assumed mean method. So first we have to remember the formula. There is no other logic in a statistic. Statistically, how the logic can use magic bar or dilla without formula. This formula garna ne ne part kulle beka agatte. So what is the formula of assumed mean method? So x bar here a is a assumed mean, right? Summation b and the varieties we are group data dali. But here is a summation f d. Only this the difference summation f. Now I have to find the d with d multiple f. I will get the f d. So how you find the d? D is nothing but x minus a. You have to take a one assumed value here. So I will take a 100 is a my assumed mean. Okay, 100 minus 100 zero. 200 minus 100 100. 300 minus 100 200 D. Here is your F. Here is D. 200 into 0, 0, 50 into 100. Extra 3. इधर बड़ी बड़ी ला कर देते, right? So 50 into 100. So it will be 5000. So next one is a 200 into 10 is a 2000. So overall summation FD is equal to 7000, right? Just put the values there, we'll get the answer. What is our earth? For example, x bar is equal to assumed mean is 100. Yes, to go to the assumed mean under 100 as a 23. Summation FD is 7000 birthday and divided by summation F, it will be the 2006. This zero is cancelled. 100 and a half equal to 700 divided by 26.92. So 100 plus 26.92 answer is 126.92. Overall, I can consider as a 127. So even for the direct method also, we got the same answer. With the help of the assumed mean method also, we got the same answer. ನೇರ ವಿಧಾನದಿಂದಲೂ ಕೂಡ ನನ್ನ ಆನ್ಸರ್ ಏನಾಗಿದೆ ಸೇಮ್ ಬಂದಿದೆ ಮತ್ತು ಅಸ್ಯೂಮ್ಡ್ ಮೀನ್ ಊಹಾತ್ಮಕ ವಿಧಾನದಿಂದಲೂ ಕೂಡ ನನ್ನ ಆನ್ಸರ್ ಏನಾಗ್ತಾ ಇದೆ ಸೇಮ್ ಬರ್ತಾ ಇರುವಂತದ್ದು ಸೊ ಇಲ್ಲಿ
ಇನ್ನೊಂದು ಮೆಥಡ್ ಉಳಿದಿರುವಂತದ್ದು ಯಾವ್ದು ನಿಮಗೆ ಸ್ಟೆಪ್ ಡಿವಿಯೇಷನ್ ಮೆಥಡ್ ಆ ಸ್ಟೆಪ್ ಡಿವಿಯೇಷನ್ ಮೆಥಡ್ ಫಾರ್ಮುಲಾ ಬರ್ಕೋಬೇಕಾಗುತ್ತೆ ದ ಥರ್ಡ್ ಮೆಥಡ್ ಈಸ್ ಸ್ಟೆಪ್ ಡಿವಿಯೇಷನ್ ಮೆಥಡ್ ಹಂತ ವಿಚಲನ ವಿಧಾನ ಸ್ಟೆಪ್ ಡಿವಿಯೇಷನ್ method what is the formula of step deviation method so we have the formula of x bar is equal to a plus summation f d dash step difference is summation f d dash summation f into common factor ತಗೋಬೇಕಾಗುತ್ತೆ ಅದನ್ನ ಮರಿಲಿಕ್ಕೆ ಹೋಗಬೇಡಿ ಇಲ್ಲಿ f d ಅಂತ ಅಷ್ಟೇ ತಗೊಂಡಿದ್ವಿ d dash ಮಾಡಬೇಕು ನಾನು ಅಷ್ಟೇ ಹೇಳಿ ಸಮೇಶನ್ ಎಫ್ ಡಿ ಡ್ಯಾಶ್ ಆಗುತ್ತೆ ಸಮೇಶನ್ ಎಫ್ ಇಂಟು ಕಾಮನ್ ಫ್ಯಾಕ್ಟರ್ ಅನ್ನು ತಗೊಂಡ್ರೆ ಏನಾಗುತ್ತೆ ನನಗೆ ಬರುವಂತ ಆನ್ಸರ್ ಕರೆಕ್ಟ್ ಕಾಮನ್ ಫ್ಯಾಕ್ಟರ್ ಅಂದ್ರೆ ಎಲ್ಲಾ ಸಂಖ್ಯೆಗಳು ಯಾವುದರಿಂದ ಭಾಗ ಆಗುತ್ತವೆ 10 ರಿಂದ ಹೋಗುತ್ತೆ ಇದು 20 ರಿಂದ ಹೋಗುತ್ತೆ ಆ ದೆನ್ 50 ರಿಂದ ಹೋಗುತ್ತೆ 100 ರಿಂದ ಕೂಡ ಹೋಗುತ್ತೆ 10 ಅಂತ ತಗೊಳ್ಳುವಂತದ್ದು 10 ತಗೊಂಡ್ರೆ ನಮಗೆ ಈಜಿ ಆಗುತ್ತೆ ಕಾಮನ್ ಫ್ಯಾಕ್ಟರ್ ಅಂತ ತಗೊಳ್ತೀನಿ ನಾನು 10 ತಗೊಳ್ತೀನಿ ಫಸ್ಟ್ ಆಗಿ ಏನು ಮಾಡಬೇಕು ನನಗೆ d ಡ್ಯಾಶ್ ಕಂಡುಹಿಡಿಯಬೇಕು d ಡ್ಯಾಶ್ ಅಂತ ಕಂಡುಹಿಡಿದ್ರಾ d ಡಿವೈಡೆಡ್ ಬೈ ಕಾಮನ್ ಫ್ಯಾಕ್ಟರ್ c ಈ ರೀತಿಯಾಗಿ ನಾನು ಕಂಡುಹಿಡಿದ್ರೆ d ಅನ್ನ ಕಂಡುಹಿಡಿದ್ರಾ ಆಲ್ರೆಡಿ d ಇದೆ ಕಾಮನ್ ಫ್ಯಾಕ್ಟರ್ ಅಂದ್ರೆ c ಅಂದ್ರೆ ಎಷ್ಟು ಗೊತ್ತಾ ಇದೀನಿ ನಾನು 10 ತಗೊಳ್ತಾ ಇದೀನಿ 0 ಡಿವೈಡೆಡ್ ಬೈ 10 0 100 ಡಿವೈಡೆಡ್ ಬೈ 10 10 200 ಡಿವೈಡೆಡ್ ಬೈ 10 ಇಸ್ ಅ 20 ಸೋ ಜಸ್ಟ್ ಏನನ್ನ ಮಾಡ್ಕೊಳ್ಳ್ರಿ ಇದು ಕ್ಯಾನ್ಸಲ್ ಆಗುತ್ತೆ ಆಗ ಏನಾಗುತ್ತೆ ನಿಮಗೆ 20 ಅನ್ನ ಉಳಿಯುತ್ತೆ ಈ ರೀತಿಯಾಗಿ ಕಾಮನ್ ಫ್ಯಾಕ್ಟರ್ ಅನ್ನು ಕಂಡುಹಿಡಿಸಿದೆ ಇವಾಗ ನಾನು ಏನು ಮಾಡಬೇಕು fd ಡ್ಯಾಶ್ ಮಾಡಬೇಕು f into d ಡ್ಯಾಶ್ ಇದನ್ನ ಕರೆಕ್ಟ್ ಆಗಿ ಸ್ಕ್ರೀನ್ ಶಾಟ್ ತಗೊಳ್ಳ್ರಿ ನೆಕ್ಸ್ಟ್ ಬರುವಂತದ್ದು fd ಡ್ಯಾಶ್ ಆಲ್ರೆಡಿ f is here ಇದ ಮಲ್ಟಿಪಲ್ ಇದೆ d ಡ್ಯಾಶ್ 200 into 0 0 50 into 10 it will be 500 20 into 10 200 so summation fd dash is equal to 700 yes bandindu summation fd dash 700 bartha ide just aa formula galella adanne add maadi formula enide step deviation to x bar is equal to a plus summation fd dash divided by summation f into common factor c right so ಅಸ್ಸುಮ್ ಮೀನ್ ಎಷ್ಟು ತಗೊಂಡಿದ್ದೀನಿ ಈಗಾಗಲೇ ನಾನು 100 ಅಂತ ತಗೊಂಡಿದ್ದೀನಿ ಪ್ಲಸ್ ಸಮೇಶನ್ ಎಫ್ ಡಿ ಡ್ಯಾಶ್ 700 ಬಂದಿದೆ ಡಿವೈಡೆಡ್ ಬೈ ಎಷ್ಟು ಬರಬೇಕು 260 ಇಂಟು ಕಾಮನ್ ಫ್ಯಾಕ್ಟರ್ 10 ದಿಸ್ ಒನ್ ಕ್ಯಾನ್ಸಲ್ 700 ಡಿವೈಡೆಡ್ ಬೈ 26 ಎಷ್ಟು ಬರುತ್ತೆ 100 ಪ್ಲಸ್ ಅಗೇನ್ ಇಸ್ 26.92 ಆನ್ಸರ್ ವಿಲ್ ಬಿ 126.92 ಇದನ್ನ ನಾನು ಓರಾ ಮಾಡ್ಕೊಂಡಾಗ 127 ವಿತ್ ಆಲ್ 3 ಮೆಥಡ್ಸ್ ಯಾವುದೇ ಮೆಥಡ್ ಇಂದ ಕೂಡ ಮಾಡಿದ್ರು ಕೂಡ ಬರುವಂತ ಆನ್ಸರ್ ಏನಾಗ್ತಾ ಇದೆ ನನಗೆ ಎಷ್ಟು ಬರ್ತಾ ಇದೆ ಇಟ್ ವಿಲ್ ರಿಮೈನ್ ಸೇಮ್ 127 ಆರ್ 126.92 ಇವನ ಡೈರೆಕ್ಟ್ ಮೆಥಡ್ ಅಂಡ್ ಸೆಕೆಂಡ್ ವನ್ ಇಸ್ ಅ ಅಸ್ಸುಮ್ಡ್ ಮೀನ್ ಮೆಥಡ್ ಅಂಡ್ ಥರ್ಡ್ ವನ್ ಇಸ್ ಅ ಸ್ಟೆಪ್ ಡಿವಿಯೇಷನ್ ಮೆಥಡ್ ಯಾವುದೇ ವಿಧಾನದಿಂದ ಮಾಡಿದ್ರು ಕೂಡ ನನಗೆ ಏನ್ ಬರ್ತಾ ಇದೆ ಆನ್ಸರ್ 127 ಬರ್ತಾ ಇದೆ ಇನ್ ಎಕ್ಸಾಮ್ ದೇ ವಿಲ್ ಪ್ರೊವೈಡ್ ಓನ್ಲಿ ದೀಸ್ ಟೂ ಕಾಲಮ್ಸ್ ಎಕ್ಸ್ ಅಂಡ್ ಎಫ್ ವಾರ್ಷಿಕ ಪರೀಕ್ಷೆಯಲ್ಲಿ ಕೇವಲ ಎಕ್ಸ್ ಮತ್ತು ಎಫ್ ಗಳನ್ನ ಮಾತ್ರ ಅವರು ಪ್ರೊವೈಡ್ ಮಾಡ್ತಾರೆ ಯು ಹ್ಯಾವ್ ಟು ಫೈಂಡ್ ಆ ಎಫ್ ಎಕ್ಸ್ ದೆನ್ ಡಿ ಎಫ್ ಡಿ ಡಿ ಡ್ಯಾಶ್ ಅಂಡ್ ಎಫ್ ಡಿ ಡ್ಯಾಶ್ ಸೊ ಹಿಯರ್ ಲಾಜಿಕ್ ಈಸ್ ಎಲ್ಲೂ ಕೂಡ ಮಿಸ್ ಆಗಬಾರದು ಅಂತಂದ್ರೆ ಫಸ್ಟ್ ಯು ಹ್ಯಾವ್ ಟು ರಿಮೆಂಬರ್ ದ ಆಲ್ 3 ಮೆಥಡ್ಸ್ ಫಾರ್ಮುಲಾ ಆ ಮೂರು ಮೆಥಡ್ ಫಾರ್ಮುಲಾಗಳನ್ನ ನೀವು ನೆನಪು ಮಾಡ್ಕೊಂಡಿದ್ದೆ ಆದ್ರೆ ಕರೆಕ್ಟ್ ಆಗಿ ಆಮೇಲೆ ಪ್ರೊಸೀಜರ್ ಗಳು ಈಸಿ ಆಗಿ ಬರ್ತಾ ಬಿಕಾಸ್ ವೆನ್ ಯು ರೈಟ್ ಸಮೇಶನ್ ಎಫ್ ಎಕ್ಸ್ ಡಿವೈಡೆಡ್ ಬೈ ಸಮೇಶನ್ ಎಫ್ ದೆನ್ ಯು ಗೆಟ್ ಟು ನೋ ದಟ್ ಓಕೆ ಫಸ್ಟ್ ಐ ಹ್ಯಾವ್ ಟು ಫೈಂಡ್ ದ ಎಫ್ ಎಕ್ಸ್ ಅವಾಗ ಗೊತ್ತಾಗುತ್ತೆ ಎಫ್ ಎಕ್ಸ್ ಅನ್ನ ಕಂಡುಹಿಡಿಯಬೇಕು ಅಂತ ಹೇಳಿ ಎಫ್ ಡಿ ಅಂತ ಬರುತ್ತೆ ಅಂತ ಗೊತ್ತಾಗುತ್ತೆ ಓಕೆ ಎಫ್ ಡಿ ಕಂಡುಹಿಡಿಬೇಕಾದ್ರೆ ಮೊದಲು ಡಿ ಕಂಡುಹಿಡಿಯಬೇಕು ಆಮೇಲೆ ಅದನ್ನ ಇಂದು ಎಫ್ ಮಾಡ್ಕೋಬೇಕು ಅನ್ನೋದು ಗೊತ್ತಾಗುತ್ತೆ ಫಸ್ಟ್ ಯು ಹ್ಯಾವ್ ಟು ಫೈಂಡ್ ಅ ಸಿಂಪಲ್ ಮೆಥಡ್ ಟು ರಿಮೆಂಬರ್ ದ ಫಾರ್ಮುಲಾಸ್ ಫಾರ್ಮುಲಾಗಳನ್ನ ಕರೆಕ್ಟ್ ಆಗಿ ನೆನಪು ಮಾಡ್ಕೊಳ್ರಿ ಅವಾಗ ಈಸಿಯಾಗಿ ನೆನಪು ಮಾಡಬಹುದು ಆರು ಅಂಕದ ಪ್ರಶ್ನೆ ನಾಲ್ಕು ಅಂಕದ ಪ್ರಶ್ನೆ ಈಸಿಯಾಗಿ ನೆನಪು ಮಾಡಬಹುದು ಕ್ಯಾಲ್ಕುಲೇಟ್ ಮಾಡಬಹುದು ದಿಸ್ ಇಸ್ ದ ಒನ್ ವೇ ಯು ಹೌ ಟು ಸಾಲ್ವ್ ದ ಸ್ಟ್ಯಾಟಿಸ್ಟಿಕಲ್ ಪ್ರಾಬ್ಲಮ್ಸ್ ಎಸ್ಪೆಷಲಿ ಫಾರ್ ದ ಅರ್ಥಮೆಟಿಕ್ ಮೀನ್ ಓಕೆ ಅರ್ಥಮೆಟಿಕ್ ಮೀನ್ ಅಲ್ಲಿ ಈ ರೀತಿಯಾಗಿ ನಾವು ಏನ್ ಮಾಡಬಹುದು ಇದನ್ನ ಕಂಡುಹಿಡ್ಕೋಬಹುದು ಸೊ ಟೇಕ್ ಅ ಸ್ಕ್ರೀನ್ ಶಾಟ್ ಇದನ್ನ ಸ್ಕ್ರೀನ್ ಶಾಟ್ ಆಗಿ ತಗೊಂಡ್ರೆ ಅದನ್ನ ನೋಟ್ ಆಗಿ ಮಾಡ್ಕೊಳ್ಳಿ ಬಿಕಾಸ್ ಆಲ್ 3 ಮೆಥಡ್ಸ್ ಐ ಸಾಲ್ವ್ ಮಾಡಿ ಡೈರೆಕ್ಟ್ ಮೆಥಡ್ ಆಲ್ಸೋ ಅಂಡ್ ಸೆಕೆಂಡ್ ಇಸ್ ಅಸ್ಸುಮ್ಡ್ ಮೀನ್ ಮೆಥಡ್ ಆಲ್ಸೋ ಥರ್ಡ್ ಒನ್ ಇಸ್ ಅ ಸ್ಟೆಪ್ ಡಿವಿಯೇಷನ್ ಮೆಥಡ್ ಆಲ್ಸೋ ವಿತ್ ಫಾರ್ಮುಲಾ ಅಂಡ್ ಪರ್ಟಿಕ್ಯುಲರ್ ಡೇಟಾಸ್ ಆರ್ ನಂಬರ್ಸ್ ಸೊ ದ ಆಲ್ 3 ಮೆಥಡ್ಸ್ ವಿ ಗಾಟ್ ದ ಸೇಮ್ ಆನ್ಸರ್ ಹಿಯರ್ 126.92 126.92 ಅಗೇನ್ ಹಿಯರ್ ವಿಲ್ ಬಿ 126.92
9 to. ಈ ರೀತಿಯಾಗಿ ಮೂರು ವಿಧಾನಗಳಲ್ಲಿ ಯಾವುದೇ ವಿಧಾನದಿಂದ ಮಾಡಿದ್ರೂ ಕೂಡ ಬರುವಂತಹ ಆನ್ಸರ್ ಏನಾಗ್ತಿದೆ ನನಗೆ ಸೇಮ್ ಆಗ್ತಾ ಇದೆ. ಸೋ ಇನ್ ದ ನೆಕ್ಸ್ಟ್ ಕ್ಲಾಸ್ 6 marks guarantee question or important fixed question under the continuous series. So nirantara shrenigalalli they will ask 6 marks question given below the datas. Okay, find arithmetic from step deviation method and direct method. ಕೆಳಗೆ ಕೊಟ್ಟಿರುವ ದತ್ತಾಂಶಗಳನ್ನು ಉಪಯೋಗಿಸಿಕೊಂಡು ನೇರ ವಿಧಾನ ಮತ್ತು ಹಂತ ವಿಚಲನ ವಿಧಾನದಿಂದ ಸರಾಸರಿಯನ್ನು ಕಂಡುಹಿಡಿಯಿರಿ ಅಂತ ಹೇಳ್ತಾರೆ. ಅಲ್ಲಿ ಕಂಟಿನ್ಯೂಸ್ ಸೀರೀಸ್ ಇರ್ತವೆ. ಇಟ್ ಮೀನ್ಸ್ ಕಂಟಿನ್ಯೂಸ್ ಸೀರೀಸ್ ಮೀನ್ಸ್ 0 ಟು 10, 10 ಟು 20, 20 ಟು 30 ಅಂಡ್ ದೇ ಆರ್ ಪ್ರೊವೈಡೆಡ್ ದ ಫ್ರೀಕ್ವೆನ್ಸಿ ಆಲ್ಸೋ. ದೆನ್ ಯು ಹ್ಯಾವ್ ಟು ಫೈಂಡ್ ಅ ಮಿಡಲ್ ವ್ಯಾಲ್ಯೂ. ಇಟ್ ಮೀನ್ಸ್ ಅ ಎಂ ಮಿಡ್ ವ್ಯಾಲ್ಯೂ ಅಂತ ಕರಿತೀವಿ. ಸೊ ಮಿಡ್ ಪಾಯಿಂಟ್ ಅಂತ ಕರಿತೀವಿ. ಅಲ್ಲಿ ಮಧ್ಯದ ಬಿಂದುವನ್ನ ಕಂಡುಕೋಬೇಕು ವಿತ್ ಆಲ್ ತ್ರೀ ಮೆಥಡ್ಸ್. ಬಟ್ ಇನ್ ಎಕ್ಸಾಮ್ ದೇ ಲಾಸ್ಟ್ ಓನ್ಲಿ ಡೈರೆಕ್ಟ್ ಮೆಥಡ್ ಅಂಡ್ ಸ್ಟೆಪ್ ಡಿವಿಯೇಷನ್ ಮೆಥಡ್ ಫಾರ್ ದಿ ಕಂಟಿನ್ಯೂಸ್ ಸೀರೀಸ್. ಉಳಿದೆಲ್ಲವೂ ಕೂಡ ಮೂರು ಮೆಥಡ್ ಕೇಳಬಹುದು. ಬಟ್ ಕಂಟಿನ್ಯೂಸ್ ಸೀರೀಸ್ ಅಂತ ಬಂದಾಗ ಕೇವಲ ಎರಡು ಮೆಥಡ್ ಮೂಲಕ ಸಾಲ್ವ್ ಮಾಡಿ ಕೇಳ್ತಾರೆ. ಬಟ್ ಸ್ಟಿಲ್ ಐ ವಿಲ್ ಸಾಲ್ವ್ ಆಲ್ ತ್ರೀ ಮೆಥಡ್ಸ್. ಅವ್ರ ಎರಡೇ ಮೆಥಡ್ ಕೂಡ ಕೇಳಿದ್ರು ಕೂಡ ಮೂರು ಮೆಥಡ್ ಇಂದ ನಾನು ನಿಮಗೆ ಸಾಲ್ವ್ ಮಾಡ್ಕೊಡ್ತೀನಿ. ದ ಸಿಂಪಲ್ ವೇ. ಸೊ ನೀವು ಎರಡು ಮೆಥಡ್ ಇಂದ ಅದನ್ನ ಏನ್ ಮಾಡಬಹುದು ಎಕ್ಸಾಮ್ ಅಲ್ಲಿ ಸಾಲ್ವ್ ಮಾಡಬಹುದು. ಒನ್ ಇಸ್ ಅ ಡೈರೆಕ್ಟ್ ಮೆಥಡ್, ಒನ್ ಇಸ್ ಅ ಸ್ಟೆಪ್ ಡಿವಿಯೇಷನ್ ಮೆಥಡ್. ದಟ್ ಇಸ್ ಅ 6 ಮಾರ್ಕ್ಸ್ ಕಂಪಲ್ಸರಿ ಕ್ವಶನ್ ಫಾರ್ ಎವ್ರಿ ಇಯರ್. ಪ್ರತಿ ವರ್ಷವೂ ಕೂಡ ವಾರ್ಷಿಕ ಪರೀಕ್ಷೆಗೆ ಕೇಳುವಂತಹ 6 ಅಂಕದ ಮಹತ್ವವಾದ ಪ್ರಶ್ನೆ. ಅದ ನೆಕ್ಸ್ಟ್ ಕ್ಲಾಸ್ ಅಲ್ಲಿ ನಾನು ಹೇಳ್ತೀನಿ. Till then, read well. This is a very important class. Okay, for the calculation part, you know, theory kuda irodalla direct values galanna kodtare. Aa values galanna kodkondu procedure na solve maadkondu formula galanna kodkondu bidisbitre aaramagi maarangagalanna yen maadkobodri padkobodu. Okay, till then, read well. Thank you one and all.